ನನ್ನ ಕ್ಯಾರೆಕ್ಟರ್ ಬಂದು ಟಿ ಆರ್ ಪಿ ರಾಮದಲ್ಲಿ ಚಲ್ವಿ ಅಂತ. ಸೊ ಒಂದು ಸಸ್ಪೆನ್ಸಿಂಗ್ ಕ್ಯಾರೆಕ್ಟರ್ ಇದೆ, ಲೀಡ್ ಆಗಿ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲ ಬಂದು ಥಿಯೇಟರಲ್ಲಿ ನೋಡಿ. ಇದಕ್ಕೆ ಮುಂಚೆ ನಾನು ಒಂದೆರಡು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ. ಸೊ ಇದು ನಂದು ಮೊದಲ ಸಿನಿಮಾ. ಆಮೇಲೆ ಲಿಂಗರಾಜು ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಲಿಂಗರಾಜು ಸರ್ ಜೊತೆ ನಂದು ಫಸ್ಟ್ ಸಿನಿಮಾ ರಾಜಯೋಗ ಅಂತ, ಅದರಲ್ಲಿ ಧರ್ಮಣ್ಣ ಅವ್ರ ಜೊತೆ ನಾನು ತಂಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ರವಿ ಸರ್ ಅಲ್ಲಿ ಬಂದು ನನ್ನ ನೋಡಿ ಈ ಮೂವಿಗೆ ಸೆಲೆಕ್ಟ್ ಮಾಡಿದ್ರು. ಕಲರ್ಸ್ ಅಲ್ಲಿ ಒಂದು ಗಂಡ ಹೆಂಡತಿ ಅಂತ ಸೆಕೆಂಡ್ ಲೀಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ಟ್ರೈಲರ್ ಕೂಡ ನೋಡಿದ್ದೀರಾ, ಹಾಡುಗಳನ್ನ ಕೇಳಿದ್ದೀರಾ, ಚಿತ್ರದ ಬಗ್ಗೆ ಟ್ರೈಲರ್ ಲಾಂಚ್ ಅಲ್ಲಿ ಕೂಡ ನಾವೆಲ್ಲರೂ ಮಾತಾಡಿದ್ದೀವಿ. ಮತ್ತೊಮ್ಮೆ ಹೇಳಬೇಕು ಅಂತಂದ್ರೆ ನವೆಂಬರ್ 3ಕ್ಕೆ ಚಿತ್ರ ರಿಲೀಸ್ ಆಗ್ತಿದೆ. ಸೊ ಆ ಅಂಗವಾಗಿ ಇವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿರೋದು. ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿದ್ರೆ, ಇದೊಂದು ಸಾಮಾಜಿಕವಾಗಿ ಜವಾಬ್ದಾರಿ ಇಟ್ಕೊಂಡು ಮಾಡಿರುವಂತಹ ಚಿತ್ರ. ಚಿತ್ರದ ಗೆಲುವಿನ ಜೊತೆಗೆ ಒಂದು ಸಮಾಜಕ್ಕೂ ಒಂದು ಗೆಲುವು ಸಿಕ್ತಂಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರವನ್ನು ಬಂದು ನೋಡಬೇಕು ಅಂತ ಕೇಳ್ಕೊತಿದ್ದೀನಿ. ಸರ್, ನಾನು ಮೂಲತಃ ರಂಗಕಲಾವಿದೆ, ಬಟ್ ನನ್ನ ಪ್ರೊಫೆಷನ್ ಆಗಿ ತಗೊಂಡಿದ್ದು ಹಾಡುಗಾರಿಕೆನ, ಮತ್ತು ಡಬ್ಬಿಂಗ್ ಕಲಾವಿದೆ ಕೂಡ ನಾನು. ಈ ಚಿತ್ರದಲ್ಲಿ ಪ್ರವೀಣ್ ಸೂಡ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಸೊ ಅವ್ರು ನನಗೆ ರಂಗಭೂಮಿಯಿಂದ ಪರಿಚಯ, ರಾಜ್ಗುರು ಅವರು, ಪ್ರವೀಣ್ ಸೂಡ ಅವರು. ಈ ಥರದ ಒಂದು ಕತೆ ಮಾಡ್ಕೊಂಡಿದ್ದೀವಿ, ಹೀಗೊಂದು ಪಾತ್ರ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ಮೊದಲನೇದಾಗಿ ಒಪ್ಕೊಂಡಿದ್ದ ಕಾರಣ ಮಹಾಲಕ್ಷ್ಮಿ ಅಮ್ಮ ಅವರು, ಅದನ್ನು ಹೇಳಿದ್ದೀನಿ ಟ್ರೈಲರಲ್ಲಿ. ಬಟ್ ನಾನು ಒಂದೇ ಸೀನಲ್ಲಿ ಅವ್ರ ಜೊತೆ ನಟನೆ ಮಾಡಿದ್ದಿದ್ದು. ಆದರೆ ಕಥೆ ಕೇಳ್ತಿದ್ದಂಗೆ ರವಿ ಸರ್ ಹೇಳಿದ್ರು, ಕತೆ ಕೇಳಿ ಇಷ್ಟ ಆದರೆ ಮಾಡಿ ಅಂತ. ಕತೆ ತುಂಬ ಚೆನ್ನಾಗಿದೆ, ತುಂಬ ರಿಯಾಲಿಟಿಗೆ ತುಂಬ ಹತ್ತಿರ ಇದೆ ಅಂತ ಅನ್ನಿಸ್ತು. ಹೇಳಬೇಕಾಗಿರುವಂಥ ಕಥೆ ಇದು ಸಮಾಜಕ್ಕೆ ಅಂತ ಅನ್ನಿಸ್ತು. ಹಾಗಾಗಿ ಒಪ್ಕೊಂಡು ಈ ಪಾತ್ರ ಮಾಡಿದೆ. ಸರ್ ಗೊತ್ತಿಲ್ಲ ಸರ್, ಕಥೆಗಳು ಬಂದು ನಂಗೆ ಇಷ್ಟ ಆದರೆ ಮಾಡ್ತೀನಿ, ಇದು ನನ್ನ ಪ್ರೈಮರಿ ಪ್ರೊಫೆಷನ್ ಅಲ್ಲ. ಕಥೆ ಇಷ್ಟ ಆಯಿತು, ಹಾಗೆ ಗೊತ್ತಿರೋರು ಕೇಳಿದ್ದು ಅಂತ ಮಾಡಿದ್ದೆ ಸರ್. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.